ಈ ಮಣ್ಣಿನಿಂದ ಏನಂತಿರೋದು ಎಲ್ಲ ಮಾಡಕ್ಕೆ ಬರ್ತೈತಿ. ಇಲ್ಲೊಬ್ಬ ಮುಂದೆ ಕುಂತ ನೋಡ್ರಿ, ಕೋಟ್ ಹಾಕ್ಕೊಂಡು, ಮಧುಕೇಶ್ವರ ಹೆಗಡೆ ಅಂತ. ಒಂದು ಕಾಲಕ್ಕೆ ಈ ಮನುಷ್ಯನ ಹತ್ರ ಒಂದು ದುಡ್ಡು ಇರಲಿಲ್ಲ. ಇದೇ ಈ ಗೋಕುಳ ಹೋಟೆಲ್ದೊಳಗೆ ಕಬ್ಬಸಿ ತೊಳಿತಿದ್ದ. ಊರವ್ರು ಬೈದು ಊರಿಗೆ ಕರ್ಕೊಂಡು ಹೋದ್ರೆ ಇರಕ್ಕೊಂದು ಜಾಗ ಕೊಡಲಿಲ್ಲ ಅವಂಗೆ. ಈ ಸದ್ದು ಅವನ ಹತ್ರ 150 ಎಕರೆ ಭೂಮಿ ಐತಿ. ಏನು ಮಾಡ್ಯಾನ ಅಂದ್ರೆ ಬರೇ ಜೇನುಹುಳು ಸಾಕಾಣಿಕೆ ಮಾಡ್ಯಾನ. ಒಂದು ಜೇನುಹುಳ ಕಡ್ಸಕ್ಕೆ 400 ರೂಪಾಯಿ ತೊಗೋತಾನ. ಬಿಡುದಿಲ್ಲ ನಿಮ್ಮನೆ. ನಿಮಗೇನೇ ಜಡ್ಡ ಜಾಪತ್ರೆ ಆಗಿದ್ದು ಅಂತಂದ್ರೆ ಅದರ ಸಲುವಾಗಿ ಆ ಜೇನುಹುಳದಿಂದ ಟ್ರೀಟ್ಮೆಂಟ್ ಮಾಡ್ತಾನೆ. ಇಂಥವ್ರು ಒಬ್ಬರಲ್ಲ, ಇಂಥ 1000 ಮಂದಿನ ಕರ್ಕೊಂಡು ಬಂದಾರೆ ಇಲ್ಲಿ ಯೂನಿವರ್ಸಿಟಿಯವರು. ಇಲ್ಲೇ ಶಿರ್ಸಿ ಹತ್ರ ನಾವು ಹೋಗಿದ್ದೆ ಅವನ ಮನೆಗೆ. ಇಂಥ 1000 ಮಂದಿನ ಕರ್ಕೊಂಡು ಬಂದಾರ. ಭಾಳ ಮಂದಿ ಅದಾರ ಇಲ್ಲಿ, ಅಲ್ಲಿ ಅದಾರ, ಇಲ್ಲಿನೂ ಅದಾರ. ಚಲೋ 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 ರೈತರದಾರ. ನಾವೊಬ್ಬ ರೈತನ ಮನೆಗೆ ಹೋಗಿದ್ದೆ, ಇಂಥದ ಒಂದು ಇದಕ್ಕೆ ಬಂದಿದ್ದ ಅವ ಮೊದಲು. ಏನು ಮಾಡಿದ್ದ ಅಂದ್ರೆ, ಗೋಧಿ ಕಡ್ಡಿ ಅದಾವಲ್ಲ, ಗೋಧಿ ಕಡ್ಡಿ 8 ಇಂಚಿನ ಕಡ್ಡಿ ಕಟಿಂಗ್ ಮಾಡಿ ಸ್ಟರ್ಲೈಜೇಷನ್ ಮಾಡಿ ಈ ಜ್ಯೂಸ್ ಕುಡಿಯೋಕ್ಕೇನು ಇದ್ರ ಪೈಪ್ ಇರ್ತಾವಲ್ಲ ಪೈಪು, ಆ ಪೈಪ್ ಮಾಡಿದ್ದವ. ಆ ಗೋಧಿಗೆ ತ ರೊಕ್ಕ ಅದ್ರಾಗ ಹೆಚ್ಚು ಬಂದಿತ್ತವ. ಗೋಧಿಯಾಗ ಏನು ರೊಕ್ಕ ಬರ್ತೈತಿ? ಗೋಧಿ ಕಡ್ಡಿಯಾಗ ರೊಕ್ಕ ಬಂದಿತ್ತು. ಕಡ್ಡಿ ಚಲೋ ಇದ್ದದ್ದನ್ನು ಕಟಿಂಗ್ ಮಾಡ್ಕೊಂಡಿದ್ದ, ಮಾಡಿಕೊಂಡು 10 ಕಡ್ಡಿದ ಒಂದೊಂದು 25 ಪೈಸೆ 30 ಪೈಸೆಗೊಂದು ಮಾರ್ತಿದ್ದ. ಅವನು ಒಂದು ಹಿಡಿ ಹುಲ್ನಾಗ ಏನೂ ಇಲ್ಲ ಅಂತಂದ್ರೂ ಒಂದು 50 ರಿಂದ 100 ಕಡ್ಡಿ ಸಿಗ್ತಿದ್ದು. ಅವನು ಗಳಿಸ್ಬೇಕಂದ್ರೆ ಏನಾಗಂಗಿಲ್ಲ ಅಂತೀರಿ ನೀವು? ನಾ ಆಗಳೆ ಕೇಳಿದೆ ಒಬ್ಬ ಕೆವುಗಲ್ಲಿ, ಯವ ಅಗಿಸಿ ಹಂಗೆ ಇಟ್ಟಿದಿ, ಇವೊಂಜಾರ ಹುರಿದು ಇವಕ್ಕೊಂಜಾರ ಮಸಾಲೆ ಹಚ್ಚಿದ್ದೆ ಅಂತಂದ್ರೆ. ಮತ್ತು ಅಟ್ರಾಗ ನಮ್ಮ ಮಾಸ್ತರೊಬ್ಬ ಹೇಳಿದ್ರು ನನಗೆ, ಅಪ್ಪವ್ರ ಅಲ್ಲಿ ಮತ್ತೊಂದು ಅಂಗಡಿ ಐತ್ರಿ, ಅದ್ರಾಗ ಅಗಿಸಿ ಹುರಿದು ಅದಕ್ಕೊಂಜಾರ ಮಸಾಲೆ ಹಚ್ಕೊಂಡು ಬಂದಾರ, 100 ಗ್ರಾಮಿಗೆ 100 ರೂಪಾಯಿಗೆ ಮಾರಾಟ. ಅದು ಎಲ್ಲೈತಂತ ನಾವು ಹೋಗೋದ್ರಾಗ ತೀರೇ ಹೋಗಿದ್ದವು. ನೀವು ಯಾವಾಗ ಶಾಣ್ಯರಾಗವ್ರಂತ ನಾವು ಮಾಡಿದ್ರೆ ಏನು ಕಡಿಮೆ ಐತೆ ನಮ್ಮ ಒಕ್ಕಲಿಗೆ? ಏನು ಕಡಿಮೆ? ಕಲ್ಲಂಗಡಿ ತಿಂದ್ರೆ ತಿಂದವರ ಬೀಜ ಒಗದ್ರಪ್ಪ. ಕಲ್ಲಂಗಡಿ ಬೀಜ ಒಳೆ ಮಾಡಿ ಹುರಿದು ತಿಂದಿದ್ರೆ ಅಂತಂದ್ರೆ ಎಲ್ಲ ಹೊಟ್ಟೆಗೆ ಪಚನ ಆಗೋ ಎಲ್ಲ ಸಾಮರ್ಥ್ಯ, ಪಚನ ಮಾಡೋ ಸಾಮರ್ಥ್ಯ ಬೀಜದಾಗೈತೆ. ಎಷ್ಟು ರುಚಿಕಟ್ಟಾಗಿರ್ತಾವೆ ಬೀಜ, ನಮಗದನ್ನು ಬಳಸೋ ಕಲ್ಲೇನೇ ಗೊತ್ತಿಲ್ಲ. ಬಾಳೆಹಣ್ಣು ತಿಂದ ಸಿಪ್ಪಿ ಒಗದ ಮನೆಗೆ ಹೋದ, ಅಲ್ಲೋ ಆ ಸಿಪ್ಪಿ ಒಂಜಾರ ಮೊದಲ ಸ್ವಚ್ಛಾಗಿ ಬಾಳೆಹಣ್ಣು ತೆಗೆದು ಸಿಪ್ಪಿ ತಕ್ಕೊಂಡು ಅದನ್ನೊಂಜಾರ ಸಣ್ಣ ಕಟಿಂಗ್ ಮಾಡಿ ಅವಲಕ್ಕಿ ಮಾಡಿ ತಿಂದಿದ್ದೆ ಅಂದರೆ ಅವಲಕ್ಕಿ ರೊಕ್ಕ ಉಳಿತಿದ್ದು ಮನೆಯಾಗ. ಅವಲಕ್ಕಿಗಿಂತ ಚಲೋ ಅದು ಮತ್ತು ನಿಮ್ಗೆ ಹೇಳೋದ ಬೇಡ. ಆ ಬಾಳೆ ಸಿಪ್ಪಿ ಒಣಗಿಸಿ ಅದನ್ನು ಕಟಿಂಗ್ ಮಾಡಿ ತುಕಡಿ ಮಾಡಿ ಯಾವಾಗ ನೀ ಅವಲಕ್ಕಿ ಮಾಡ್ಬೇಕಂತ ಯಾವಾಗ ನೀರಾಗಿ ಹಾಕಿ ತೆಗೆದಿದ್ದೆ ಅಂದ್ರೆ ನಿಮ್ಮ ಮನೆಗೆ ಅವಲಕ್ಕಿ ಹಾಕಿತ್ತು. ಇವ ಚೀಪ್ಸ್ ಮಾಡ್ತಾನೆ ಕೆಳಗಿಂದು ಮ್ಯಾಗಿ ಸೊಟ್ಟಿ ಹಂಗೆ ಒಗೆದಿರ್ತಾನೆ, ಒಗಿಬಾರ್ದು ಹಂಗೆ. ಹೂಗಳದಾವು ನಮ್ಮ ಗುಡಿಗಳ ಮುಂದೆ ಸಿಕ್ಕಾಪಟ್ಟೆ ಹೂ ಹಂಗೆ ಬಿದ್ದಿರ್ತಾವೆ. ಹೂವಿನ ಒಣಗಿಸಿ ಅದನ್ನು ಬಣ್ಣ ಮಾಡೋಕ್ಕೆ ಬಳಸ್ತಾರೆ. ಇರಲಿಲ್ಲ ಅಂದ್ರೆ ಅದನ್ನು ಪುಡಿ ಮಾಡಿ ಉದ್ಬತ್ತಿ ಮಾಡೋಕ್ಕೆ ಅದರದ ಪುಡಿ ಬಳಸ್ತಾರೆ. 100,000 ರೂಪಾಯಿ ಸಿಗ್ತಾವ್ರಿ, ಏನು ಸಿಗಂಗಿಲ್ಲ ಅಂತೀರಿ? ಒಕ್ಕಲಿಗೆ ಹಂಗೆ ಶಾಣೆತನದಿಂದ ಒಕ್ಕಲ್ತನ ಮಾಡೋಕ್ಕೆ ಬರೋಂಗಿಲ್ಲಲ್ಲ. ಇವ ಬರೇ ಒಗೆದ ಅಟ್ಟ ಕಲ್ತಾನೆ, ಬಳಸೋದು ಏನೂ ಕಲ್ತಿಲ್ಲ. ಅದಕ್ಕೆ ಅಂಥದ್ದೆಲ್ಲ ಟೆಕ್ನಾಲಜಿ, ಅಂಥ ಜನರು ಇಲ್ಲಿ ಬರ್ತಾರೆ. ಬಂದಾಗ ನಿಮಗೆ ಭೇಟಿ ಆಗ್ತಾರೆ, ಪರಸ್ಪರಿಗೆ ಭೇಟಿ ಮಾಡಿಸ್ಬೇಕು. ಮಾಡಿ ಇದು ಇನ್ನಷ್ಟು ಜನರಿಗೆ ಹೋಗಿ ಮುಟ್ಟಬೇಕು ಅಂತ ತಿಳ್ಕೊಂಡು ಈ ಕೃಷಿ ಮೇಳ ಮಾಡಿದ್ದು. ಇರಲಿಲ್ಲ ಅಂತಂದ್ರೆ ವ್ಯಾಪಾರ ಮಾಡಿಕೊಂಡು ಹೋಗೋ ಸಲುವಾಗಿ ಅಂತ ಅಲ್ಲಿದ್ದು. ಗ್ರಾಹಕರನ್ನು ಮತ್ತು ಕೃಷಿಕರನ್ನು ಕೂಡಿಸಿದ್ರೆ ಗ್ರಾಹಕನ ಬೇಡಿಕೆ ಏನು ಅನ್ನೋದು ಕೃಷಿಕನಿಗೆ ಗೊತ್ತಾಗಬೇಕು, ಕೃಷಿಕನ ಕಷ್ಟ ನಷ್ಟಗಳು ಏನು ಅನ್ನೋದು ಗ್ರಾಹಕನಿಗೆ ಗೊತ್ತಾಗಬೇಕು. ಅದು ಈ ಕೃಷಿ ಮೇಳದಿಂದನೂ ಸಾಧ್ಯ, ಮತ್ತು ಅದರಿಂದನೂ ಸಾಧ್ಯ ಇಲ್ಲ. ಆದ್ದರಿಂದ ಅದರಲ್ಲಿಯೂ ಸಹಿತ ಧಾರವಾಡದ ಕೃಷಿ ಮೇಳ ಅತ್ಯಂತ ವಿಶ್ವಾಸಪಾತ್ರ ಕೃಷಿ ಮೇಳ ಅಂತ ಕರೆಸ್ಕೋತೈತೆ. ಯಾಕಂದ್ರೆ ಮೊದಲಿಂದನೂ ಈ ಯೂನಿವರ್ಸಿಟಿಯೊಳಗೆ ಹೊಸ ಪ್ರಯೋಗಗಳನ್ನು ಮಾಡ್ತಾ ಬಂದು ರೈತರಿಗೂ ಸಹಿತ ಆ ಪ್ರಯೋಗಗಳನ್ನು ಕಲಿಸಿ ಅವ್ರ ಹೊಲದೊಳಗಿಂದನ ತಂದು ಅವ್ರನ್ನ ಭೇಟಿ ಮಾಡಿಸ್ಬೇಕಂತನ ಶುರು ಆಗಿದ್ದಿದ್ದು ಮೇಳ. ಆದ್ದರಿಂದ ತುಂಬ ಚೆನ್ನಾಗಿ ಕೃಷಿ ಮೇಳ ಮಾಡಿದ್ದೀರಿ.
ಅದರ ಉಪಯೋಗವನ್ನು ರೈತರು ಪಡ್ಕೊಂಡಿದ್ದಾರೆ. ಬರುವ ದಿನಗಳಲ್ಲಿ ನಮ್ಮ ರೈತರು ಜಾಣರಾಗಬೇಕು. ಮಣ್ಣನ್ನು ಉಳಿಸುವ ದೃಷ್ಟಿಯಿಂದ, ನೀರನ್ನು ಉಳಿಸುವ ದೃಷ್ಟಿಯಿಂದ 100-200 ಫೂಟ್ನಾಗಿದ್ದ ನೀರಿಗೆ 800 ಫೂಟ್ ಹೋಗಿ